ಆತ್ಮೀಯ ರೇಡಿಯೋ ಜಾಕಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಪ್ರೀತಿಪೂರ್ವಕ ಸ್ವಾಗತ. ಸ್ನೇಹಿತರೆ, ಇಂದು ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು ಪಾಟೀಲ್ ಫೌಂಡೇಶನ್ ಅಂತ ಒಂದು ಸಂಸ್ಥೆಯನ್ನ ಕಟ್ಕೊಂಡು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತೊಡಸ್ಕೊಂಡಿದ್ದಾರೆ. ಅವರು ಪ್ರವೀಣ್ ಗೌಡ ಪಾಟೀಲ್ ಅವರು. ಪ್ರವೀಣ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮ್ಮ. ನಮಸ್ತೆ ಸರ್, ಥ್ಯಾಂಕ್ ಯು. ಈಗ ನೀವು ಪರಿಚಯ ಮಾಡ್ಬೇಕಂತ ಹೇಳಿ, ನಾ ಪಾಟೀಲ್ ಫೌಂಡೇಶನ್ ಅನ್ನೋ ಒಂದು ಸೇವಾ ಸಂಸ್ಥೆಯನ್ನು ಕಟ್ಕೊಂಡು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಂಡಿರಿ ಅಂತ ಹೇಳಿ. ಈ ಕ್ಷೇತ್ರದ ಕುರಿತು ಆಸಕ್ತಿ ಹೆಂಗ್ ಬಂತು ನಿಮ್ಗೆ? ಸರ್, ಮೊದಲಿದಾಗಿ ಹೇಳಬೇಕು ಅಂದ್ರೆ ನಮ್ಮ ತಂದೆ ತಾಯಿ ಕೂಡ ಈ ಸೋಷಿಯಲ್ ಲೈನ್ ಇರೋದ್ರಿಂದ ನಾನು ಚಿಕ್ಕವನಿದ್ದಾಗಿಂದ ನಡ್ಕೊಂಡ್ ಬಂದೆ ಅವ್ರಿಗೆ. ಅವರೆಲ್ಲ ಹೆಂಗೆಲ್ಲ ಈಗ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಿದ್ರು. ಅವಾಗೆಲ್ಲ ಹೋದಾಗೆಲ್ಲ ಅವ್ರ ಜೊತೆ ಹೋಗ್ತಿದ್ವಲ್ಲ, ಖುಷಿ ಅನಿಸ್ತಿತ್ತು. ಈ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲಪ್ಪ, ನಾವ್ಯಾಕೆ ಹಿಂಗೆ ಯು ಲೈನ್ ದಾಗೆ ಹೋಗಿ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸಬಾರ್ದು ಅಂತ ಹೇಳಿ ಉದ್ದೇಶದಿಂದ ನಾ ಈ ಲೈನ್ ಹೋಗಕ್ ಅವರೇ ನನ್ ಸ್ಫೂರ್ತಿ ಸರ್, ಅವರೇ ನನ್ ಇನ್ಸ್ಪಿರೇಷನ್. ಯಾವಾಗ ಈ ಸಂಸ್ಥೆಯನ್ನ ಹುಟ್ಟಾಕಿದಿರ್ತಾವ ಸರ್? 2014 ನವೆಂಬರ್ 7 ಇದನ್ನ ಹುಟ್ಟಾಕಿದ್ವಿ ಸರ್. ಇದಕ್ಕಿಂತ ಬಿಫೋರ್ ಏನಾಯ್ತು ಅಂದ್ರೆ, ಮುಂಚಿತವಾಗಿ ನನ್ನ ಸ್ನೇಹಿತರು ನಾವು ಕೂಡ ಸಣ್ಣ ಪುಟ್ಟ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ವಿ. ಸರ್ಕಾರದಿಂದ ನಾವು ರಿಜಿಸ್ಟ್ರೇಷನ್ ಆಗಿ ಮುಂದೆ ಇದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸೋಣ ಅಂತ ಹೇಳಿ ಉದ್ದೇಶದಿಂದಾನೇ ಇದನ್ನ 2014 ರಿಜಿಸ್ಟ್ರೇಷನ್ ಮಾಡ್ತಿದ್ವಿ ಸರ್. ಯಾಕೆ ಇದಕ್ಕೆ ಪಾಟೀಲ್ ಫೌಂಡೇಶನ್ ಅಂತ ಹೆಸರಿಟ್ಟೆ? ಸರ್, ಪಾಟೀಲ್ ಫೌಂಡೇಶನ್ ಅಂದ್ರೆ ಈಗ ಹೊರಗಡೆ ನಾವೆಲ್ಲ ನೋಡ್ತಿದ್ವಿ ಬ್ರ್ಯಾಂಡಿಂಗ್ ಗಳನ್ನೆಲ್ಲ, ಅವ್ರವ್ರದೇ ಓನ್ ಬ್ರ್ಯಾಂಡಿಂಗ್ ಗಳಿದ್ದು. ನಾವ್ ಯಾಕೆ ವಿಚಾರ ಹ್ಯಾಂಗ್ ಬಂತು ಅಂದ್ರೆ, ನಾನು ಪಾಟೀಲ್ ಇರೋದ್ರಿಂದ ಪಾಟೀಲ್ ಫೌಂಡೇಶನ್ ಅಂತ ಹೇಳಿ ಜನ ಅನ್ಕೊಂಡಾರ. ಬಟ್ ಹಂಗಿರ್ಲಿಲ್ಲ, ನಮ್ಗೆ ಒಂದು ಇಡಾಕ್ ಒಂದು ಹೆಸರಲ್ಲಿ ಗೊತ್ತಿರ್ಲಿಲ್ಲ. ಅವಾಗ ಇಮಿಡಿಯೇಟ್ ಒಂದು ತಲೆಯಾಗ ಬಂತು ಪಾಟೀಲ್ ಫೌಂಡೇಶನ್, ಸರಿ ಪಾಟೀಲ್ ಫೌಂಡೇಶನ್ ಅಂತ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟಿ ಸರ್. ಅವಾಗ ಈ ನಿಮ್ಮ ಈ ಎನ್ಜಿಒದ ಉದ್ದೇಶಗಳೇನು, ಯಾವ ಇದಕ್ಕೆ ಉದ್ದೇಶಕ್ಕೆ ನೀವು ಕೆಲಸ ಮಾಡ್ತೀರಿ? ಸರ್, ನಾವು ಮೂಲತಃ ಮಹಿಳೆಯರು ಮತ್ತು ಮಕ್ಕಳ ರಿಲೇಟೆಡ್ ನಾವು ಕೆಲಸಗಳನ್ನ ಮಾಡ್ತಿದ್ವಿ. ಸೊ ಅದ್ರಾಗ ಅವ್ರ ಸಮಸ್ಯೆಗಳ ರಿಲೇಟೆಡ್ ಇರ್ತದೆ, ಅಂದ್ರೆ ಇಶ್ಯೂ ಬೇಸಸ್ ವರ್ಕ್ ನಾವು ಮಾಡ್ತೀವಿ ಸರ್. ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗ ಮಕ್ಕಳ ಕ್ಷೇತ್ರದೊಳಗಡೆ ಸರ್ಕಾರ ಬಹಳಷ್ಟು ಸವಲತ್ತುಗಳನ್ನ ಮಾಡ್ತಿದೆ ಮತ್ತು ಕಾರ್ಯಗಳನ್ನು ಮಾಡ್ತಿದೆ. ಇದ್ರ ಜೊತೆಗೆ ಈಗ ನಾವು ನೋಡ್ಬೇಕಂದ್ರೆ, ಈಗ ಕಾರ್ಮಿಕರ ಮಕ್ಕಳು, ಅದ್ರಾಗ ಇವ್ರು ವಲಸೆ ಕಾರ್ಮಿಕರ ಮಕ್ಕಳಿದ್ದಾರೆ ಸರ್, ಆ ಕಾರ್ಮಿಕರ ಮಕ್ಕಳದ್ ಹೆಂಗ್ ಆಗ್ತಿದೆ ಅಂದ್ರೆ, ಅವರಿಗೆ ಎಂಡ್ ತನಕನು ಅಂದ್ರೆ ಕಡೆ ತನಕನು ಎಜುಕೇಶನ್ ಪ್ರೊವೈಡ್ ಆಗ್ತಿರೋದಿಲ್ಲ. ಸರ್ಕಾರಿ ಸವಲತ್ತುಗಳು ಇದಾವು, ಬಟ್ ಅವರಿಗೆ ನಾವು ಪ್ರಾಪರ್ ಒಂದ್ ಇದನ್ನ ಕೊಡತ್ತೀವಿ, ಅಂದ್ರೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳನ್ನ ಕೊಡ್ತಿದ್ದೀವಿ. ಹಿಂಗೆಲ್ಲ ನಿಮ್ಗೆ ಸವಲತ್ತುಗಳಿದಾವು, ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಹಿಂಗೆ ಅಂತೇಳಿ. ಸೊ ಕೆಲವು ಜನ ಇಂಟ್ರೆಸ್ಟೆಡ್ ಇದ್ದಾರೆ. ಸೊ ಅಂತವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ, ಪ್ರತಿ ರವಿವಾರ ಶನಿವಾರ ನಾವೇನ್ ಮಾಡ್ತೀವಿ ಅಂದ್ರೆ, ಲಾಸ್ಟ್ ಅಂದ್ರೆ 2 ಒಂದು ಕ್ಲಾಸಸ್ ತಗೋತೀವಿ ಸರ್ ಅವರಿಗೆ. ಸೊ ಇದು ಅಕ್ಷರ ಯೋಜನೆ ಅಂತ ಇದೆ ನಿಮ್ಮಲ್ಲಿ. ಸೊ ಈ ಅಕ್ಷರ ಯೋಜನೆ ಅಡಿಯಲ್ಲಿ ಅವರಿಗೆ ಕ್ಲಾಸಸ್ ಗಳನ್ನ ನಾವು ಅಟೆಂಡ್ ಮಾಡ್ತೀವಿ ಸರ್. ಪ್ರತಿ ವೀಕೆಂಡ್ ಅಲ್ಲಿ ಈ ಕೆಲಸವನ್ನು ಮಾಡ್ತಿರ್ತಾವ? ಎಸ್ ಸರ್. ಇದಕ್ಕ ಅಲ್ಲಿ ಏನು ಹೋಗಿರ್ತಾರಲ್ಲ ವಲಸೆ ಕಾರ್ಮಿಕರು, ಅದು ಒಂದ್ ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಿರ್ತಾರ, ಅವ್ರು ನಿಮ್ಗೆ ಒಂದ ಕರೆಕ್ಟ್ ಆಗಿ ಒಂದ ಪ್ರದೇಶ ಸಿಗಲ್ಲ ನಿಮಗ, ಅವ್ರಿಗೆ ಹೆಂಗ ನೀವು ಶಿಕ್ಷಣ ಕೊಡೋ ಕೆಲಸ ಮಾಡ್ತೀರಿ? ಸರ್, ಹೆಂಗಾಗ್ತತಿ ಅಂದ್ರೆ, ಈಗ ಪಾಟೀಲ್ ಫೌಂಡೇಶನ್ ಕರ್ನಾಟಕ ರಾಜ್ಯದ 21 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತೆ ಸರ್. ಈಗ ಪ್ರೆಸೆಂಟ್ ಆಕ್ಟಿವ್ ಇದೀವಿ. ಸೊ ಈಗ ಬಿಜಾಪುರದೊಳಗಡೆ ಇಷ್ಟು ಕಾರ್ಮಿಕರ ಮಕ್ಕಳಿದ್ದಾರೆ. ಇವ್ರು ಇನ್ನೊಂದು 3-4 ಅಂದ್ರೆ ಸೀಸನ್ ಇರ್ತೈತೆ ಅವ್ರದ್ದು. ಅವ್ರ ತಂದೆ ತಾಯಿ ಏನ್ ಕೆಲಸ ಮಾಡ್ತಿರ್ತಾರಲ್ಲ, ಈಗ ಕುಡ್ಲಿ ವ್ಯಾಪಾರಸ್ಥಕ್ಕೆ ಬಂದಿರ್ತಾರೆ, ಮತ್ತೊಂದಕ್ಕೂ ಬಂದಿರ್ತಾರೆ, ಅದು ಮುಗಿದೋಯ್ತು ವ್ಯಾಪಾರ, ಮುಂದೊಂದು ಜಿಲ್ಲೆಗೆ ಅವ್ರು ಹೋಗ್ಬೇಕು. ಸೊ ಹೋಗುವಾಗ ನಮ್ಗೊಂದು ವಾರ ಮುಂಚೆ ನಮ್ಗೆ ಇಂಟಿಮೇಟ್ ಮಾಡಿರ್ತಾರೆ, ನಾವು ಹೊಂಟಿವಪ್ಪ, ಇನ್ ಮುಂದಿರಲ್ಲ ಇಲ್ಲಿ ಜಿಲ್ಲೆ ಒಳಗೆ, ಮತ್ತೆ ಬೇರೆ ಕಡೆ ಹೋಗ್ತೀವಿ ಅಂತ. ಇಂಟಿಮೇಟ್ ಮಾಡಿದ ತಕ್ಷಣ ಯಾವ್ರಿಗೆ ಹೋಗ್ತೀವಿ ಅಂತ ನಮ್ ಕಡೆ ಡೇಟಾ ತಗೊಂಡಿರ್ತೀವಿ ಅವ್ರದ್ದು, ಅಂದ್ರೆ ಅವ್ರದ್ದು ಎಲ್ಲಾ ನಾವು ಡೀಟೇಲ್ಸ್ ಇರ್ತೈತಿ. ಮುಂದಿನ ಜಿಲ್ಲೆ ಯಾವ್ದಂತ ಗೊತ್ತಾದ ತಕ್ಷಣ ಕರ್ನಾಟಕದೊಳಗಡೆ ಐತಂದ್ರೆ ಆ ಜಿಲ್ಲೆ ಹೆಸರು ಕೆಸರು ತಗೊಂಡಾಗ ನಮ್ ವ್ಯಾಲಂಟಿಯರ್ ಇರ್ತಾರೆ ಸರ್, ಅಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸ್ತೀವಿ. ಇವ್ರಿಗೆ ಈ ಮಗು ಹಿಂಗ್ ಬರ್ತೈತಿ, ಇಲ್ಲಿ ಈ ಮಗುವಿಗೆ ಇಷ್ಟು ಕಲಿಸಿ ಕೊಟ್ಟಿದೀವಿ, ಅದನ್ನ ಮುಂದೆ ರಿಕ್ಯಾಪ್ ಮಾಡಿಸ್ರಿ, ಮುಂದಿನ ನೀವು ಹೇಳ್ಕೊಡ್ರಿ ಅಂತ ಹೇಳಿ ಅದನ್ನ ಕಂಟಿನ್ಯೂಷನ್ ಮಾಡ್ತೀವಿ ಸರ್. ಈ ನಿಮ್ಮ ಈ ತಂಡದಾಗ ಏನ್ ಪಾಟೀಲ್ ಫೌಂಡೇಶನ್ ಅಂತ ಐತಲ್ಲ, ಯಾರ್ಯಾರಿದ್ದಾರೆ ಇದ್ರಾಗ? ಸರ್, ಎಲ್ಲರೂ ಬಂದು ಸ್ನೇಹಿತರೇ ಇದೀವಿ ನಾವು ಅಷ್ಟು. ಇವನ್ ಹೆಂಗಾಗೈತೆ ಅಂದ್ರೆ, ನನ್ನ ಪ್ರೈಮರಿ ಫ್ರೆಂಡ್ಸ್ ಇಟ್ಕೊಂಡು ಎಲ್ಲರೂ ಕೂಡ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ಯಾರೆಲ್ಲ ಸೋಷಿಯಲ್ ಮೈಂಡ್ ಸೆಟ್ ದೋರ್ ಇದ್ರಲ್ಲ ಸರ್, ಸಾಮಾಜಿಕ ಕಾರ್ಯದಲ್ಲಿ ಯಾರೆಲ್ಲ ತೊಡ್ಕೊಂಡಿದ್ರಲ್ಲ, ಅವರೆಲ್ಲರೂ ಕೂಡ ಇದಕ್ಕೆ ಇನ್ವಾಲ್ವ್ ಆಗಿ ವರ್ಕ್ ಮಾಡ್ಕೊಂಡು ಬಂದಿದ್ವಿ ಸರ್. ಈಗ ನೀವು ಬೇರೆ ಪ್ರದೇಶಗಳಲ್ಲಿ ವಲಸೆ ಕಾರ್ಮಿಕರ ಹತ್ರ ಹೋಗಿ ನಾವ್ ಈ ತರ ಬಂದಿದೀವಿ, ನಿಮ್ಗೆ ಅಕ್ಷರಾಭ್ಯಾಸ ಕಲಿಸ್ತೀವಿ ಅಂತ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರ ಅವರು? ಇಲ್ಲ ಸರ್, ನಮಗದು ಟಾಸ್ಕ್ ಇರ್ತೈತಿ. ಹೆಂಗಂದ್ರೆ ಟಾಸ್ಕ್ ಅಂದ್ರೆ, ಅವ್ರ ಕಾರ್ಮಿಕರಿಗೆ ಒಪ್ಸೋದು ಬಹಳ ದೊಡ್ಡ ಜವಾಬ್ದಾರಿ ಆಗ್ತೈತೆ. ಅಂದ್ರೆ ಯಾಕಂದ್ರೆ ಕಾರ್ಮಿಕರಿಗೂ ಕೂಡ ಅನಿಸ್ತೈತಿ, ನಾವರೇ ಕಲೀಲಿಲ್ಲ, ನಮ್ಮ ಮಕ್ಕಳಾದ್ರೂ ಕಲಿಬೇಕಲ್ಲ. ಸೊ ಒಂದು ಕಾನ್ಸೆಪ್ಟ್ ಐತಿ ಕಾರ್ಮಿಕರಿಗೆ. ಸೊ ಹಿಂಗಿದ್ದಾಗ ಏನ್ ಮಾಡ್ತಾರೆ, ನಮ್ಗೆ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಾರೆ ಸರ್ ಅವರು. ಸೊ ನಾವು ಬಂದಾಗೆಲ್ಲ ನಮ್ದಂದ್ರು ಡೈಲಿ ಕ್ಲಾಸಸ್ ಅಲ್ಲ, ಇದು ವೀಕೆಂಡ್ ಕ್ಲಾಸಸ್ ಇರೋದ್ರಿಂದ ನಾವು 2 ಕ್ಲಾಸ್ ತಗೋತೀವಿ ಸರ್. ಹೋದ ತಕ್ಷಣ ಸಾಯಂಕಾಲ ಹೋಗ್ತಾರ ಅಥವಾ ಬೆಳಗ್ಗೆನೆ ಹೋಗಿರ್ತಾರ ನಮ್ಮ ವ್ಯಾಲಂಟಿಯರ್ಸ್. ಹೋಗಿ
ಅವರಿಗೆ ನಮ್ಮ ಕಡೆಯಿಂದ ಪುಸ್ತಕದ ವ್ಯವಸ್ಥೆ ಇರುತ್ತೆ ಸರ್. ಅಂದ್ರೆ ನಾವು ಪುಸ್ತಕ ಕೊಡ್ತೀವಿ, ಸ್ಲೇಟ್ ಕೊಡ್ತೀವಿ, ಬಳಪ ಕೊಡ್ತೀವಿ. ಆ ಮಗುವಿಗೆ ಏನೆಲ್ಲ ಅವಶ್ಯಕತೆ ಇದೆ ಅಲ್ಲ ಸರ್, ಆ ಎಲ್ಲಾ ಅವಶ್ಯಕತೆ ಸಾಮಾನುಗಳನ್ನು ಅದಕ್ಕೆ ದೊರಕುತ್ತೆ. ಮತ್ತೆ ಇವನ್ ನಮ್ ಕಡೆಯಿಂದ ನ್ಯೂಟ್ರಿಷನ್ ಪೌಡರ್ ಕೂಡ ಅವ್ರಿಗೆ ಸಿಗುತ್ತೆ. ಯಾವ ಮಗುವಿಗೆ ಬಹಳ ಇದ್ರದ್ದು, ಈಗ ಕೆಲವೊಂದು ಕಾರ್ಮಿಕರು ಹೆಂಗಂದ್ರೆ ಕಡು ಬಡತನ ಇದೆ ಸರ್, ಒಂದು ತಿನ್ ಊಟದ್ದು ಪರಿಸ್ಥಿತಿ ಇಲ್ಲ ಅಂತ ಮಕ್ಕಳಿಗೂ ಕೂಡ ನೀಡಿ ಅಂತ ಮಕ್ಕಳಿಗೂ ಕೂಡ ನಾವು ಊಟದ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಸರ್. ಸೊ ಈ ಎಲ್ಲ ಸವಲತ್ತುಗಳನ್ನ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ಖುಷಿ ಖುಷಿಯಾಗಿ ಒಪ್ಪುತ್ತಾರೆ ಸರ್, ಮುಂದ್ ಬರ್ತಾರೆ. ಇಲ್ಲಿವರೆಗೆ ಎಷ್ಟು ಜನಕ್ಕೆ ನೀವು ರೀಚ್ ಆಗಿರಿ ಈ ತರ ಸರ್? ಸುಮಾರು ಒಂದು 8,000 ಹೆಚ್ಚು ಮಕ್ಕಳಿಗೆ ನಾವು ರೀಚ್ ಆಗಕ್ಕೆ ಸಾಧ್ಯ ಆಗಿದೆ ಸರ್ ಕಳೆದ 8 ವರ್ಷದಿಂದ. ಹೆಚ್ಚಿನ ಹೆಚ್ಚಾಗಿ ಬೆಂಗಳೂರಲ್ಲಿ ಜಾಸ್ತಿ ಜನ ಇದ್ದಾರೆ ಸರ್. ಇದು ಬಿಟ್ರೆ ನಾವು ಉಳಿದ ಡಿಸ್ಟಿಕ್ ಗಳಲ್ಲಿ ನಾವು ಕವರ್ ಮಾಡ್ಕೊಂಡು ಹೊಂಟಿದ್ದೀವಿ ಸರ್. ಈ ಕ್ಷೇತ್ರದಾಗ ಇನ್ನು ಏನ್ ಮಾಡ್ಬೇಕಂತ ಅನ್ಕೊಂಡ್ರಿ, ಹೊಸ ಯೋಜನೆಗಳಂತ ಏನದ ನೀವು ಸರ್? ಹೊಸ ಯೋಜನೆಗಳಂದ್ರ ಮಕ್ಕಳ ರಿಲೇಟೆಡ್ ನಾವು ಬಹಳಷ್ಟು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕಂತಕೊಂಡಿದೀವಿ. ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮದೇ ಆದಂತ ಸ್ವಂತ ಕಟ್ಟಡ ಇಲ್ಲ ಸರ್. ನಮಗೊಂದು ಸರ್ಕಾರ ಒಂದೇನಾದ್ರೂ ಜಾಗದ ವ್ಯವಸ್ಥೆ ಮಾಡಿ ಕೊಟ್ರಂದ್ರ ನಮಗೆ ಡೋನರ್ಸ್ ಇದಾರೆ ಸರ್, ದಾನಿಗಳಿದ್ದಾರೆ, ದಾನಿಗಳದ್ದು ಇದು ಇದೆ. ಸೊ ಅವ್ರ ಮೂಲಕ ನಾವು ಇಂಥ ಅವಶ್ಯಕತೆ ಇರುವಂತ ಮಕ್ಕಳಿಗೆ ಏನಾದ್ರೂ ಒಂದು ಅಕೊಮಡೇಷನ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಇವನ್ ಫುಡ್ಡಿಂಗ್ ವ್ಯವಸ್ಥೆ ಪೂರ್ತಿ ಒಂದ್ ಸೆಟ್ ಅಪ್ ಆಗ್ಬಿಡ್ತೈತಿ. ಒಂದೇ ಕಡೆ ಎಲ್ಲಾ ಒಂದೇ ಕಡೆ ಸಿಗುವಂಗ ಆಗ್ತೈತಿ. ಆ ಮಗು ಶೈಕ್ಷಣಿಕವಾಗಿ ಮುಂದುವರೆಯಕ್ ಅವಕಾಶ ಕೊಟ್ಟಂಗ ಆಗ್ತೈತಿ. ಸೊ ಅದನ್ನೊಂದು ಮಾಡ್ಬೇಕಂತ ಬಹಳ ಆಸೆ ಇದೆ ಸರ್ ನಮ್ದು. ಈಗ ಇದೇ ನಿಮ್ ಕೆಲಸ ಕಾರ್ಯಗಳಿದೆಲ್ಲ, ಇದಕ್ಕೆ ಖರ್ಚು ವೆಚ್ಚ ತಗಲೇ ತಗಲ್ತ? ಹೌದು ಸರ್. ಅದನ್ನ ಹೆಂಗ್ ನಿಭಾಯಿಸ್ತಿರ್ತಾವ ಸರ್? ಹೆಂಗಿದೆ ಅಂದ್ರೆ ಸೋಶಿಯಲ್ ಮೀಡಿಯಾ ಮೂಲಕ ಒಂದಿಷ್ಟು ಡೋನರ್ಸ್ ಗಳಿದ್ದಾರೆ ಸರ್ ನಮ್ಗೆ. ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ ಹುಟ್ಟುಹಬ್ಬಗಳನ್ನ ಆಚರಿಸ್ಕೋತಾರೆ. ಹೌದು, ಬಹಳಷ್ಟು ಸ್ನೇಹಿತರು ಹುಟ್ಟುಹಬ್ಬಗಳನ್ನ ಆಚರಿಸ್ಕೋತಾರೆ. ಅದ್ರಾಗ ಹೆಂಗಿರ್ತೈತೆ ಅಂದ್ರೆ ಕೆಲವು ಜನ ತಮ್ದೇನು ಹುಟ್ಟುಹಬ್ಬದ ದಿನ ಎಷ್ಟು ಖರ್ಚು ಮಾಡ್ಬೇಕು ಅನ್ಕೊಂಡಿರ್ತಾರೆ. ಈಗ ಬಹಳ ಜನ ಮೋಜು ಮಸ್ತಿ ಮಾಡಿ 500 ಅಂದ್ರೆ ಒಂದು ಎಕ್ಸ್ಟಿಮೇಟ್ ಅಮೌಂಟ್ ಹೇಳ್ತೀನಿ, ಒಂದು 5,000-10,000 ಕಳ್ಕೊತಿರ್ತಾರೆ. ಅದ್ರ ಬದಲಿ ಒಂದು 500 ಕೊಟ್ರೆ ಅಂದ್ರೆ ಇಂಥ ಮಗುವಿದ ಒಂದು ಇದು ಆಗುತ್ತಲ್ಲ ಸರ್, ಪುಸ್ತಕದ ವ್ಯವಸ್ಥೆ ಕೊಟ್ಟಂಗ ಆಗ್ತೈತಿ, ಎಜುಕೇಶನ್ ಗೆ ಹೆಲ್ಪ್ ಮಾಡ್ದಂಗ ಆಗ್ತೈತಿ. ಸೊ ಇದು ಒಂದಿಷ್ಟು ನಾವು ಅವೇರ್ನೆಸ್ ಮೂಡಿಸಿದ್ವಿ ಬಹಳಷ್ಟು ಜನರಿಗೆ ಹಿಂಗೆಲ್ಲ ಮಾಡಬಹುದು ಅಂತ ಹೇಳಿ. ಅವಾಗ ಸೋಶಿಯಲ್ ಮೀಡಿಯಾ ಥ್ರೂಲೇ ನಾವು ಹಾಕೋ ಪೋಸ್ಟ್ ಅಲ್ಲಿ ಒಂದ್ 10 ಮಂದಿಯೊಳಗ ಒಂದ್ ಇಬ್ಬರೇ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ ಸರ್, ನಾವು ಕೂಡ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ. ಹಿಂಗ ಬರೋ ಏನು ಸ್ಪಾನ್ಸರ್ಸ್ ಇತ್ತು ಅಂದ್ರೆ ದಾನಿಗಳದೇನ್ ಕೊಡೋ ದುಡ್ಡು ಇತ್ತು, 60% ಅಮೌಂಟ್ ನಮಗೆ ಹಿಂಗೆ ರೀಚ್ ಆಗ್ತದೆ ಸರ್. ಈ ಅಮೌಂಟ್ ಇಂದಾನೆ ಇಷ್ಟೆಲ್ಲ ಮಕ್ಕಳಿಗೆ ಸಹಾಯ ಮಾಡಕ್ ನಮಗೆ ಅವಕಾಶ ಸಿಕ್ತು ಸರ್. ಇನ್ ರಿಮೈನಿಂಗ್ 40% ಏನಿದೆ ನಮ್ಮ ಸರ್ಕಲ್ ಇದೆ ಸರ್, ಸ್ನೇಹಿತರ ವೃಂದ ಇದೆ, ಅವರು ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಸರ್. ಅವ್ರ ಕಾಂಟ್ರಿಬ್ಯೂಷನ್ ಕೂಡ ಇದು ನಡೆಯುತ್ತೆ. ಅಂದ್ರೆ ನಮಗ್ ಬರೋ ಆಲ್ಮೋಸ್ಟ್ ಫಂಡ್ ಗಳು ಹೆಂಗಿರ್ತಾವ ಅಂದ್ರೆ ನಾವು ಕಂಪ್ಲೀಟ್ಲಿ ನಾವು ಇದಕ್ಕೆ ಪ್ರೊಜೆಕ್ಟ್ ಗೆ ಹಾಕಕ್ ಆಗಲ್ಲ. ಕೆಲವೊಂದು ಏನಾಕೈತಿ, ಟಿ ಎ ಕೊಡ್ಬೇಕಾಗ್ತೈತಿ, ಡಿ ಎ ಕೊಡ್ಬೇಕಾಗ್ತೈತಿ, ಆಫೀಸ್ ಮೇಂಟೆನೆನ್ಸ್ ಇರ್ತದೆ ಸರ್. ಇದನ್ನೆಲ್ಲಾನು ಮೇಂಟೈನ್ ಮಾಡ್ಕೊಂಡು ಈ ಮಕ್ಳಿಗೆ ನಾವು ರೀಚ್ ಆಗ್ತೈತೆ ಸರ್. ಸೊ ಇದನ್ನು ಕೂಡ ಇಷ್ಟ ಖರ್ಚು ವೆಚ್ಚ. ಈ ನಿಮ್ಮ ಕೆಲಸ ಕಾರ್ಯಗಳೊಳಗ ಇದನ್ನ ನೋಡಿದವರು, ಇದನ್ನ ಗಮನಿಸಿದವರು ಯಾರು ಗುರುತಿಸಿದ್ರು ನಿಮ್ಗೆ ಖುಷಿ ಕೊಟ್ಟೈತಿ? ಸರ್, ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಕೂಡ ಇದಕ್ಕೆ ಬಹಳ ಸಪೋರ್ಟಿವ್ ಆಗಿ ನಮಗ ಅಪ್ರಿಸಿಯೇಷನ್ ಮಾಡಿದಾರೆ ಸರ್. ಡಿ ಸಿ ಸಾಹೇಬ್ರದ್ದು ಬಹಳ ಚಲೋ ನಮ್ಗೆ ರೆಸ್ಪಾನ್ಸ್ ಇದೆ. ಮತ್ತೆ ಎಲ್ಲಾ ಮಿನಿಸ್ಟರ್ಗಳು ಕೂಡ ನಾವು ಗಮನ ತಗೊಂಬಂದಿದ್ವಿ ನಾವೇನೆಲ್ಲ ಕೆಲಸ ಮಾಡ್ತಿದೀವಿ ಅಂತ ಹೇಳಿ. ಸೋಶಿಯಲ್ ಮೀಡಿಯಾದ ಥ್ರೂಲೇ ಅಂದ್ರೆ ಸೋಶಿಯಲ್ ಮೀಡಿಯಾ ನಮ್ಗೆ ಹೆಂಗಾಗೈತೆ ಅಂದ್ರೆ ಒಂದು ಚಲೋ ಪ್ಲಾಟ್ಫಾರ್ಮ್ ಆಗಿದೆ ಸರ್. ನಾವೇನೆಲ್ಲ ಮಾಡಿದೀವಿ, ಟ್ರಾನ್ಸ್ಪರೆನ್ಸಿ, ನಾವೇನ್ ಕೊಡ್ತಿದೀವಿ, ಏನ್ ಮಾಡ್ತಿದೀವಿ ಪೂರ್ತಿ ನಾವು ಜನರಿಗೆ ತೋರಿಸ್ತಿದೀವಿ. ಯಾಕಂದ್ರೆ ನಾವು ಏನೋ ಮಾಡ್ತಿದೀವಿ ಅಂದ್ರೆ ಇದು ಮಾಡ್ತಿದ್ವಿ, ಬಟ್ ನಾವು ಪೂರ್ತಿ ಟ್ರಾನ್ಸ್ಪರೆನ್ಸಿ ಇಟ್ಟಿದ್ದೀವಿ ಸರ್, ಎಲ್ರಿಗೂ ಕೂಡ ಗೊತ್ತಿದೆ ನಾವೇನ್ ವರ್ಕ್ ಮಾಡ್ತಿದೀವಿ ಅಂತ. ಸೊ ಕೆಲವು ಜನ ಅಪ್ರಿಸಿಯೇಷನ್, ತುಂಬಾ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ ಸರ್. ಇವನ್ ನಮ್ದು ಪಾಟೀಲ್ ಫೌಂಡೇಶನ್ ATG 12 ಕೂಡ ಆಗಿದೆ ಸರ್. ಯಾರಾದ್ರೂ ಟ್ಯಾಕ್ಸ್ ಬೆನಿಫಿಷಿಯರ್ಸ್ ಏನಾದ್ರೂ ಡೊನೇಷನ್ ಕೊಡ್ತೀನಿ ಅಂದ್ರೂ ಕೂಡ ಡೊನೇಷನ್ಸ್ ಕೊಡಬಹುದು. ಮತ್ತೆ ಲಂಡನ್ ಒಂದು ಪ್ರತಿಷ್ಠಿತ ಕಂಪನಿಯಿಂದ ನಮ್ದು ISO ಸರ್ಟಿಫಿಕೇಶನ್ ಆಗಿದೆ ಸರ್. ಎನ್ಜಿಒ ದರ್ಪಾಲಲ್ಲಿ ಕೂಡ ನಾವು ರಿಜಿಸ್ಟ್ರೇಷನ್ ಆಗಿದ್ದೀವಿ, ನೀತಿ ಆಯೋಗ ಭಾರತದ್ದು, ಅದರಲ್ಲಿ ಕೂಡ ನಾವು ರಿಜಿಸ್ಟ್ರೇಷನ್ ಪಡೆದಿದ್ವಿ ಸರ್. ಸೊ ಸರ್ಟಿಫಿಕೇಟ್ ಲೆವೆಲ್ ಅಲ್ಲಿ ನೋಡ್ಬೇಕಾದ್ರೆ ನಾವು ಎಲ್ಲದರಲ್ಲೂ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದೀವಿ. ಸರ್ಕಾರದ ಅಡಿಯಲ್ಲಿ ನಾವು ಏನೆಲ್ಲ ಮಾಡ್ಕೊಂಡು ಹೋಗ್ಬೋದು ಅದನ್ನೆಲ್ಲ ನಾವು ಮಾಡ್ಕೊಂಡು ಹೊಂಟಿದ್ವಿ ಸರ್. ಈಗ ಏನ್ ನಿಮ್ ಈ ಕೆಲಸ ಕಾರ್ಯಗಳು ಇದರಿಂದ ನಿಮ್ಗೆ ಎಷ್ಟು ಖುಷಿ ಕೊಡ್ತೈತಿ? ಬಹಳಷ್ಟು ಖುಷಿ ಇದೆ ಸರ್. ಅಂದ್ರೆ ನಾವು ಎಷ್ಟೋ ಮಕ್ಕಳ ಮುಖದಲ್ಲಿ ನಗು ನೋಡಕ್ ಸಾಧ್ಯ ಆಗಿದೆ. ಆಮೇಲೆ ಎಷ್ಟೋ ಮಕ್ಕಳಿಗೆ ಇವತ್ತು ಹಸಿವಿನಿಂದ ಹೆಂಗ್ ಆಕೈತಿ ಅಂದ್ರೆ ಕೆಲವೊಂದು ಮಕ್ಕಳಿಗೆ ನ್ಯೂಟ್ರಿಷನ್ಸ್ ಪ್ರಾಪರ್ ಹೋಗ್ತಿರೋದಿಲ್ಲ, ರೀಚ್ ಆಗ್ತಿರೋದಿಲ್ಲ. ಅಂತವ್ರಿಗೆಲ್ಲ ನಾವು ಐಡೆಂಟಿಟಿ ಮಾಡಿ ನಮ್ಮ ವ್ಯಾಲಂಟಿಯರ್ಸ್ ಎಲ್ಲ ಹೋದಾಗ ಮಾಡಿದಾಗ ನೋಡಿ ಅಂತವ್ರು ಲಿಸ್ಟ್ ಔಟ್ ಮಾಡಿ ಯಾರಿಗೆಲ್ಲ ನಾವು ರೀಚ್ ಆಗಕ್ ಸಾಧ್ಯ ಐತೆ ಅವರೆಲ್ಲ ನಾವು ರೀಚ್ ಆಗಕ್ ಸಾಧ್ಯ ಆಗಿದೆ ಸರ್. ಮೆಡಿಕಲ್ ಫೆಸಿಲಿಟಿನೂ ನಾವು ಕೊಟ್ಟಿದ್ದೀವಿ ಸರ್ ಇಲ್ಲಿವರೆಗೂ. ಈಗ ಯಾರು ನಮ್ಮ ಕಾರ್ಯಕ್ರಮ ನೋಡಿದವರು ಅವರು ಕೂಡ ಅವ್ರದ್ದು ಬರ್ತ್ಡೇಕೋ ಅಥವಾ ವಾರ್ಷಿಕೋತ್ಸವಕ್ಕೋ ಏನೋ ಒಂದು ಖುಷಿ ಸಂಬಂಧ ಅವರು ಡೊನೇಟ್ ಮಾಡ್ಬೇಕಂತ ಇರ್ತಾರೆ, ನಿಮ್ಗೆ ಹೆಂಗ್ ಸಂಪರ್ಕ ಮಾಡ್ಬೇಕು ಅವ್ರು?
ಸರ್ ನಂದು ನಂಬರ್ ಇದೆ, ಆ ನಂಬರ್ಗೂ ಕೂಡ ಅವರು ವಾಟ್ಸ್ಆಪ್ ಮೆಸೇಜ್ ಮಾಡಬಹುದು. ಅಂದ್ರೆ ನಾವು ಡೀಟೇಲ್ಸ್ ಕೊಡ್ತೀವಿ, ಈ ದುಡ್ಡು ಹ್ಯಾಂಗ್ ಹೋಗ್ತೈತಿ, ಯಾರ್ಯಾರಿಗೆ ಹೋಗ್ತೈತಿ ಅಂತ ಹೇಳಿ. ಮತ್ತೆ ಇದೊಂದು ಚಾರ್ಟ್ ಇದೆ ಸರ್ ಅವ್ರದ್ದು, ಆ ಚಾರ್ಟ್ ಮೂಲಕನೂ ಅವರು ಡೊನೇಷನ್ಸ್ ಕೊಡಬಹುದು. ನಂಬರ್ ಬಂದು 888-444-3500 ಸರ್ ನಂಬರ್. ಈ ನಂಬರ್ ಕೂಡ ಸಂಪರ್ಕ ಮಾಡಬಹುದು ಸರ್. ವೆಬ್ಸೈಟ್ ಅಲ್ಲಿ ಕೂಡ ಅವರಿಗೆ ಡೊನೇಷನ್ ಆಪ್ಷನ್ ಸಿಗುತ್ತೆ ಸರ್, ಅಲ್ಲೂ ಕೂಡ ಹೋಗಿ ಅವ್ರು ಡೊನೇಟ್ ಮಾಡಬಹುದು. ಯಾರೆಲ್ಲ ಡೊನೇಷನ್ ಕೊಡ್ತಾರಲ್ಲ ಸರ್, 100 ರೂಪಾಯಿ ಇಟ್ಕೊಂಡು ಅವ್ರಿಗೆ ಪ್ರತಿಯೊಬ್ಬರಿಗೂ ರಿಸಿಪ್ಟ್ ಸಿಗತ್ತೆ ಸರ್. ಪ್ರತಿಯೊಬ್ಬರಿಗೆ 2 ದಿನದಲ್ಲಿ ಅವರಿಗೆ ರಿಸಿಪ್ಟ್ ಕೂಡ ಜನರೇಟ್ ಆಗುತ್ತೆ ಸರ್. ಆ ರಿಸಿಪ್ಟ್ ಅಂದ್ರೆ ಎಷ್ಟೋ ಜನ ಕ್ಲೇಮ್ ಕೂಡ ಮಾಡ್ಕೋಬಹುದು, ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಆಗ್ತಾವ ಸರ್. ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಗೆ ಹೆಂಗ್ ಸಂಪರ್ಕ ಮಾಡಬಹುದು ಸರ್? ನಮಗ ಫೇಸ್ಬುಕ್ ಇದೆ ಸರ್, ಫೇಸ್ಬುಕ್ ಪೇಜ್ ಇದೆ ಸರ್, ಪಾಟೀಲ್ ಫೌಂಡೇಶನ್ ಅಂತ ಹೇಳಿ, ಅದರಲ್ಲೂ ಕೂಡ ನೀವು ಕನೆಕ್ಟ್ ಮಾಡಬಹುದು. ಮತ್ತೆ ಟ್ವಿಟರ್ ಇದೆ ರೀ, ಇನ್ಸ್ಟಾಗ್ರಾಮ್ ಇದೆ ಸರ್ ನಮ್ದು ಪಾಟೀಲ್ ಫೌಂಡೇಶನ್, ಟೆಲಿಗ್ರಾಮ್ ಇದೆ ರೀ, ಆಮೇಲೆ ಲಿಂಕ್ಡ್ಇನ್ ಇದೆ ಸರ್, ಇದು ಬಿಟ್ಟು ಯೂಟ್ಯೂಬ್ ಚಾನಲ್ ಕೂಡ ಇದೆ ಸರ್. ಆಮೇಲೆ ನೀವು ವಾಟ್ಸ್ಆಪ್ ಅಲ್ಲಿ ಕೂಡ ನಮ್ಗೆ ಟೆಕ್ಸ್ಟ್ ಮಾಡಿದ್ರು, ನಾವು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತೀವಿ ಸರ್. ತುಂಬಾ ಒಳ್ಳೆ ಮಾತುಗಳು ನಡೆದ್ರೆ ಪ್ರವೀಣ್ ಅವರೇ, ಏನು ಈ ಸಣ್ಣ ವಯಸ್ಸಿಗೆ ಇಂಥ ಕೆಲಸದಲ್ಲಿ ನಿಮ್ಮನ್ನು ನೀವು ತೋರಿಸ್ಕೊಂಡಿರಲ್ಲ, ಅದು ತುಂಬಾ ಖುಷಿ ಕೊಡ್ತಕ್ಕಂಥ ವಿಚಾರ. ನಿಮ್ಮ ಈ ಕೆಲಸ ಏನಲ್ಲ, ಸಾಕಷ್ಟು ಯುವ ಪೀಳಿಗೆಗೆ ಮಾರ್ಗದರ್ಶನ ಆಗಲಿ, ಜೊತೆಗೆ ಪ್ರೇರಣೆ ಆಗಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ಕಾರ್ಯಕ್ರಮದಲ್ಲಿ ಬಂದು ನಮ್ಮೊಟ್ಟಿಗೆ ಭಾಗಿಯಾಗಿದ್ದಕ್ಕಾಗಿ ತುಂಬೂರ ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.